हेलो फ्रेंड्स, इवत्तु नानु ई रीति टेक्स्ट मेले मूव माडुवंतह एफेक्ट अन्नु कैनमास्टर नल्लि हेगे माडुदु अंत नोडुवा बन्नि। अदक्किंत मुंचे नन्न चानल सब्स्क्राइब माड्लिक्के मरेबेडि, बेल बटन कूड क्लिक माडि, इंस्टाग्राम अल्लि कूड फॉलो माडि। फस्ट गे नावु कैनमास्टर गे होगि नमगे याव फोटेज बेकु याव वीडियो बेकु अदन्न नावु इंपोर्ट माडि, अदु याव प्लेस नमगे एष्टिंद एष्टरवरेगे नमगे याव वीडियो बेकु अदक्के सूट आगुवंत वीडियोवन्नु कट् माडि सेलेक्ट् माडि अदन्न नावु फस्ट गे नावु एक्स्पोर्ट् माडि इट्कोबेकु। ನಂತರ ಅದನ್ನು ಪುನೊಮ್ಮೆ ಕೈನ್ಮಾಸ್ಟರ್ಗೆ ಇಂಪೋರ್ಟ್ ಮಾಡಿ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕು। ಈ ರೀತಿ ಟೆಕ್ಸ್ಟನ್ನು ಆ್ಯಡ್ ಮಾಡಿದ ನಂತರ ಅದನ್ನು ಕರೆಕ್ಟಾಗಿ ಆ ಯಾವ ವಸ್ತು ಮೂವಿಂಗ್ ಆಗುವಂಥ ಕಾರು ಅದು ಪೀಪಲ್ ಯಾವುದನ್ನು ನಾವು ಸೆಲೆಕ್ಟ್ ಮಾಡ್ತೇವೋ ಆ ಫೋಟೇಜ್ನ ಎಂಡಲ್ಲಿ ಇರಬೇಕು। ಈ ಕಾರ್ನ ಎಂಡಿಗೆ ಇಟ್ಟು ಲೇಯರ್ ಆಪ್ಷನ್ ಸೆಲೆಕ್ಟ್ ಮಾಡಿ ಹ್ಯಾಂಡ್ ರೈಟಿಂಗ್ ಆಪ್ಷನ್ನು ಕ್ಲಿಕ್ ಮಾಡಿ ಅದನ್ನು ಕಲರ್ ನಾವು ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿ ಅದರ ಪೆನ್ಸಿಲ್ ಕಲರ್ ನಾವು ಸೈಜನ್ನು ಇನ್ಕ್ರೀಸ್ ಮಾಡಿ ನಾವು ಜಸ್ಟ್ ಆ ಕಾರ್ನ ಸೈಡಿಗೆ ನಾವು ಅದನ್ನು ಈ ರೀತಿ ಬರಿಬೇಕು। ಹೀಗೆ ಆ ಟೆಕ್ಸ್ಟ್ ಫಿಲ್ ಆಗುವ ಹಾಗೆ ಟೆಕ್ಸ್ಟ್ನ ಮೇಲೆ ನಾವು ಈ ರೀತಿ ಬರಿಬೇಕು, ಆ ಕಾರ್ನ ಎಂಡ್ನಿಂದ ಆಗಬೇಕು। ಈ ರೀತಿ ಗ್ರೀನ್ ಕಲರ್ನಲ್ಲಿ ಡ್ರಾ ಮಾಡಿದ ನಂತರ ಅದನ್ನು ಕ್ಲಿಕ್ ಮಾಡಿ ಅದರ ಒಪಾಸಿಟಿಯನ್ನು ನಾವು ಸ್ವಲ್ಪ ಕಡಿಮೆ ಮಾಡಬೇಕು। ಒಪಾಸಿಟಿಯನ್ನು ಕಡಿಮೆ ಮಾಡಿ ನೆಕ್ಸ್ಟ್ ಇಲ್ಲಿರುವ ಕೀ ಫ್ರೇಮನ್ನು ಕ್ಲಿಕ್ ಮಾಡಿ ಇಲ್ಲಿ ಕೀ ಪ್ಲಸ್ ಕ್ಲಿಕ್ ಮಾಡಿ ಆ ಕಾರ್ನ ಮೂಮೆಂಟ್ಗೆ ತಕ್ಕಂತೆ ಇದನ್ನು ಕೂಡ ಜಸ್ಟ್ ಕೀ ಫ್ರೇಮ್ ಕೊಡುತ್ತಾ ನಾವು ಮೂವ್ ಮಾಡುತ್ತಾ ಬರಬೇಕು। ಫಸ್ಟಿಗೆ ಒಂದು ಕೀ ಫ್ರೇಮ್ ಕೊಡೋದು, ನೆಕ್ಸ್ಟ್ ಒಂದು ಕೀ ಫ್ರೇಮ್ ಕೊಡೋದು, ಕಾರ್ ಜಸ್ಟ್ ಮೂವ್ ಆಗುವ ಹಾಗೆ ಅದನ್ನು ಸ್ವಲ್ಪ ಸ್ವಲ್ಪ ಈಚೆ 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 ಕಾರ್ನ ಹಾಗೆ ಕಾರ್ನ ಮೂವ್ ಮಾಡ್ತಾ ಬರಬೇಕು। ಫಸ್ಟ್ ಕೀ ಫ್ರೇಮ್ ಕ್ಲಿಕ್ ಮಾಡೋದು, ಸ್ವಲ್ಪ ಈಚೆ ಮಾಡೋದು, ಇನ್ನೊಂದು ಕೀ ಫ್ರೇಮ್ ಕೊಡೋದು, ಆ ಕಾರ್ ಈಚೆ ಬರುವ ಹಾಗೆ ಇನ್ನೊಂದು ಕೀ ಫ್ರೇಮ್ ಕೊಡೋದು। ಈ ರೀತಿ ಟೆಕ್ಸ್ಟ್ನ ಕೊನೆಯ ತನಕ ಈ ರೀತಿ ಕೀ ಫ್ರೇಮ್ ಕೊಡ್ತಾ ಇದನ್ನು ಈಚೆ ಈಚೆ ಸ್ವಲ್ಪ ಸ್ವಲ್ಪ ಈಚೆ ಈಚೆ ಮಾಡ್ತಾ ಬರಬೇಕು। ಅಲ್ಲಿ ಸ್ವಲ್ಪ ಆಚೆ ಈಚೆ ಆಗಿದರೆ ನಾವು ಕೀ ಫ್ರೇಮ್ನಲ್ಲಿ ಅಡ್ಜಸ್ಟ್ ಮಾಡಿ ಅದನ್ನು ಈಚೆ ತರಬಹುದು। ಈ ರೀತಿ ಎಂಡ್ ತನಕ ಟೆಕ್ಸ್ಟ್ನ ಎಂಡ್ ತನಕ ಮಾಡಬೇಕು ಫ್ರೆಂಡ್ಸ್। ಏನೂ ಇಲ್ಲ, ತುಂಬ ದೊಡ್ಡದಾಗಿ ಏನೂ ಇಲ್ಲ, ಜಸ್ಟ್ ಕೀ ಫ್ರೇಮ್ ಕ್ಲಿಕ್ ಮಾಡೋದು, ಪ್ಲಸ್ ಐಕಾನ್ ಕ್ಲಿಕ್ ಮಾಡೋದು, ಜಸ್ಟ್ ಕೀ ಕೊಡೋದು, ಆ ಕಾರ್ಗೆ ತಕ್ಕಂತೆ ಈ ಡ್ರಾವನ್ನು ಮೂವ್ ಮಾಡ್ತಾ ಬರೋದು। ಆ ಕಾರ್ ಹೇಗೆ ಮೂವ್ ಆಗ್ತದೆ ಅದೇ ರೀತಿ ಈ ಡ್ರಾ ಕೂಡ ಮೂವ್ ಆಗ್ತದೆ ಈ ರೀತಿ ನೋಡಿ, ಈ ರೀತಿ ಮಾಡಬೇಕು। ಓಕೆ, ಪರ್ಫೆಕ್ಟ್। ನೆಕ್ಸ್ಟ್ ನಾವು ಆ ಡ್ರಾಯಿಂಗನ್ನು ಒಪ್ಪಾಸಿಟಿ ಇನ್ಕ್ರೀಸ್ ಮಾಡಬೇಕು। ಇನ್ಕ್ರೀಸ್ ಮಾಡಿ ಆ ಟೆಕ್ಸ್ಟನ್ನು ಡ್ರಾಯಿಂಗ್ನ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ನಾವು ಟೆಕ್ಸ್ಟನ್ನು ಕೂಡ ಕಟ್ ಮಾಡಬೇಕು। ನೆಕ್ಸ್ಟ್ ಅಲ್ಲಿರುವಂಥ ಮೈನ್ ಬ್ಯಾಗ್ರೌಂಡ್ ಕ್ಲಿಕ್ ಮಾಡಿ ಈ ಆಪ್ಷನ್ ಕ್ಲಿಕ್ ಮಾಡಿ ಅಲ್ಲೊಂದು ಇಮೇಜ್ ಸೆಲೆಕ್ಟ್ ಮಾಡಿ ಕಲರ್ ಬ್ಯಾಗ್ರೌಂಡ್ ಆ್ಯಡ್ ಮಾಡಿ ಅಲ್ಲಿ ಕಲರ್ ಆಪ್ಷನ್ ಕ್ಲಿಕ್ ಮಾಡಿ ಗ್ರೀನ್ ಸ್ಕ್ರೀನ್ಗೆ ನೀವು ಅಪ್ಲೈ ಮಾಡಿ। ಈ ರೀತಿ ಕರೆಕ್ಟಾಗಿ ಎರಡು ಕಲರ್ ಕೂಡ ಒಂದೇ ಟೈಪ್ ಆಗಿ ಬರುವ ಹಾಗೆ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿ ಫ್ರೆಂಡ್ಸ್। ನೆಕ್ಸ್ಟ್ ನೀವು ಮೈನ್ ಬ್ಯಾಗ್ರೌಂಡ್ ಆ್ಯಡ್ ಮಾಡಿ ಮತ್ತು ಈಗ ಎಕ್ಸ್ಪೋರ್ಟ್ ಮಾಡಿದ ಲೇಯರ್ ಸೆಲೆಕ್ಟ್ ಮಾಡಿ ಈಗ ಎಕ್ಸ್ಪೋರ್ಟ್ ಮಾಡಿದ ಗ್ರೀನ್ ಸ್ಕ್ರೀನ್ ಸೆಲೆಕ್ಟ್ ಮಾಡಿ ಅದನ್ನು ಸೈಜ್ ಕರೆಕ್ಟ್ ಮಾಡಿ ನಂತರ ಕ್ರೋಮಾಕ್ರಿ ಆಪ್ಷನ್ ಸೆಲೆಕ್ಟ್ ಮಾಡಿ ಆ ಬ್ಯಾಗ್ರೌಂಡನ್ನು ನೀವು ತೆಗೀರಿ। ಇಷ್ಟು ಮಾಡಿದರೆ ನಮ್ಮ ವಿಡಿಯೋ ರೆಡಿ। ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ। ಥ್ಯಾಂಕ್ ಯು।